ಏನೋ ಬೇಕು ನಿಂಗೆ? ಸರ್ ನನ್ನ ಮಗು ಮೊನ್ನೆ 28 ಕೊಡ್ತು, ಅದು ಲೆನ್ಸ್ ಪ್ರಾಬ್ಲಮ್ ಇಂದ ಐಸಿಯಲ್ಲಿ ಇಟ್ಟಿದ್ದೆ. ಲೆನ್ಸ್ ಪ್ರಾಬ್ಲಮ್ ಬಂದ್ಬಿಟ್ಟು ಐಸಿಯಲ್ಲಿ ಇಟ್ಟಿದ್ರು. ಏನ್ ಪ್ರಾಬ್ಲಮ್ ಬಂದು? ಲೆನ್ಸ್ ಉಸಿರಾಟಕ್ ತೊಂದ್ರೆ ಅಂತ ಐಸಿಯಲ್ಲಿ ಇಟ್ಟಿದ್ರು. ಎಷ್ಟು ತಿಂಗಳಲ್ಲಿ ಮಗು ಆಯ್ತು? ಅದು 8 ತಿಂಗಳು, ಇವತ್ತಿಗೆ ಕರೆಕ್ಟ್ ಆಗಿ 9 ತಿಂಗಳು ಆಗುತ್ತೆ. ಸಿಸೇರಿಯನ್ ನಾರ್ಮಲ್ ಸಿಸರಿಂಗ್ ಆಗೋಯ್ತು ಸರ್. ಯಾರು ಮಾಡಿದ್ದು? ಡಾಕ್ಟರ್. ಅದು ಮಗು ಮೋಷನ್ ಏನೋ ತಿಂದು ಉಸಿರಾಡ್ತಾ ಇಲ್ಲ. ಮತ್ತೆ ಜಾಸ್ತಿ ಮಾತಾಡ್ಬೇಡ, ನಾನು ಎಷ್ಟು ಕೇಳಿದ್ರೆ ಅಷ್ಟು ಉತ್ತರ ಹೇಳು. ತಲೆ ಹರಟೆ ಡಾಕ್ಟರ್ಗಿಂತ ನೀನೇ ಹೇಳೋದು ಜಾಸ್ತಿ ಆಗಿದ್ಲು. ನಾನ್ ಕೇಳಿದ್ದಕ್ಕೆ ಉತ್ತರ ಕೊಡಷ್ಟೇ, ಇಲ್ಲ ಅಂದ್ರೆ ಫೋನ್ ಇಡ್ತಾರು. ಯಾವ ನರ್ಸಿಂಗ್ ಹೋಮ್? ಇಲ್ಲಿ ಮದರ್ಹುಡ್ ಸರ್. ಮದರ್ಹುಡ್? ಎಲ್ಲಿ ಮದರ್ಹುಡ್? ಇದು ಬನಶಂಕರಿ ಸೆಕೆಂಡ್ ಸ್ಟೇಜ್. ಓಕೆ, ನಿನಗೆ ಅಲ್ಲಿ ಹೋಗೋಕೆ ಹೇಳಿದ್ದಾರು ಡಾಕ್ಟರ್ ಸರ್? ಯಾಕೆ ಹೋದೆ? ಇದು ಸ್ಕ್ಯಾನಿಂಗ್ ಅಂತ ಹೋದೆ ಸರ್. ಸ್ಕ್ಯಾನಿಂಗ್ ಆದಾಗ ನೋವಿತ್ತ ತಾಯಿಗೆ? ಒಂಚೂರು ಸೊಂಟ ನೋವಿತ್ತು ಸರ್. ಆಯ್ತು, ಹೆರಿಗೆ ನೋವಿತ್ತಾ? ಮೂಮೆಂಟ್ ಗೊತ್ತಾಯ್ತಲ್ಲ ಅಂತ ಹೇಳಿದ್ಲು. ಆಯ್ತು, ಮಗುಗೆ ನೀರು ಬಂದಿತ್ತಾ? ಇಲ್ಲ ಸರ್, ಬಂದಿರ್ಲಿಲ್ಲ. ಓಕೆ, ನೀವು ಹೋದ್ರಲ್ಲ, ಹೋಗೋಕ್ ಮುಂಚೆ ನನಗೆ ಫೋನ್ ಮಾಡಿದ್ಯನೋ? ಓಕೆ, ನೀನು ಸ್ಕ್ಯಾನಿಂಗ್ಗೆ ಅಂತ ಹೋದೆ. ಸ್ಕ್ಯಾನಿಂಗ್ ಯಾಕೆ ಹೋದೆ? ಅದೇ ಮೂಮೆಂಟ್ ಗೊತ್ತಾಯ್ತಲ್ಲ ಅಂತ ಹೇಳಿದ್ರೆ. ಅಂದ್ರೆ ನೀನು ರಾತ್ರಿ ಹೊತ್ತು ಮೂಮೆಂಟ್ ಆಗ್ತೀಯನೋ? ಮಗು ಮಲಗೋದಿಲ್ವೇನೋ ಹೊಟ್ಟೆಲಿ? 24 hours ಕಾಲ್ ಆಡ್ಸಕ್ ಹೃದಯನೇನೋ ಮಗು. ಆಯ್ತಪ್ಪ, ಹೋದೆ. ಹೋದಾಗ ಏನಂದ್ರು? ಅದೇ ಆಡ್ಬಿಟ್ಟು ಎಲ್ಲ ಕಮ್ಮಿ ಆಗ್ತಾ ಇದೆ, ಉಸಿರಾಟದ ತೊಂದರೆ ಇದೆ, ಈಗ ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತ ಹೇಳಿದ್ರು. ಆಮೇಲೆ ನಾಳೆ ಬೆಳಗ್ಗೆ 6 ಗಂಟೆಗೆ, 29 ತಾರೀಕು ಬೆಳಗ್ಗೆ 6 ಗಂಟೆಗೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಅದು ಆಮೇಲೆ ಮತ್ತೆ ಅದು ಫೋನ್ ಮಾಡ್ಬಿಟ್ಟು ಇಲ್ಲ ಇಲ್ಲೇ ಮಾಡ್ಬೇಕು, ಅದು ವಾಸ್ತು ಕಮ್ಮಿ ಬರ್ತಾ ಇದೆ ಅಂದ್ಬಿಟ್ಟು ಮತ್ತೆ ಸಂಜೆ. ಮತ್ತೆ ಮಾತಾಡಿದ್ರೆ ಕೇಳಕ್ ನಾನು ಏನ್ ಅನ್ಕೊಂಡಿದ್ಯಾ? ಸರಿ ಮಾತಾಡು, ಹೇಳು. ಸಂಜೆ 5:30 ಮಾಡ್ಬಿಟ್ರು ಸರ್. ಏನಕ್ಕೆ? ಹಲೋ, ಏನಕ್ಕೆ ಮಾಡಿದ್ರು, ಏನ್ ಕಾರಣ? ಅದೇ ಮಗುಗೆ ಉಸಿರಾಟಕ್ ತೊಂದರೆ ಆಯ್ತಾ ಇದೆ ಅಂತ. ಹೆಂಗ್ ಗೊತ್ತಾಯ್ತಂತ ಅವ್ರಿಗೆ? ಅದೇ ಹೊಟ್ಟೆಗೆ ಒಂದು ಮಿಷಿನ್ ಇಟ್ಟಿದ್ರು, ಅದ್ರಲ್ಲಿ ಆಡ್ಬಿಟ್ಟು ವೇರಿಯೇಷನ್ ಬರ್ತಾ ಇತ್ತು. ಆಯ್ತು, ಮತ್ತೆ ಇನ್ನೇನಾಯ್ತು? ಇನ್ನೇನ್ ಹೇಳಿದ್ರು? ಅದಕ್ಕೆ ಅವಾಗ ಮಾಡ್ಬಿಟ್ರು ಸಿಜರಿಂಗ್, NIC ಕರ್ಕೊಂಡು ಹೋಗಿತ್ತು. ಆಮೇಲೆ ಈಗ ಹೇಳ್ತಾ ಇದಾರೆ, ಅದೇ ಮಗು ವಾಮಿಟ್ ಮಾಡ್ತಾ ಇತ್ತು, ಹೊಟ್ಟೆ ಗಟ್ಟಿ ಆಗ್ಬಿಟ್ಟಿದೆ, ಅದಕ್ಕೆ ಜೀರ್ಣ ಮಾಡ್ಕೊಳೋ ಶಕ್ತಿ ಇಲ್ಲ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾ ಇದಾರೆ. ಮೋಷನ್ ತಿನ್ಕೊಂಡಿದೆ ಅಂತ ಕೂಡ ಹೇಳಿದ್ರ? ಹೌದು ಸರ್. ಹೆಂಗ್ ಗೊತ್ತಾಯ್ತು ಅಂತ ಅವ್ರಿಗೆ? ಅಂದ್ರೆ ಮಗು ಮೋಷನ್ ಮಾಡ್ಕೊಂಡ್ಬಿಟ್ಟಿತ್ತು ಅಂತ ಹೊಟ್ಟೆಲ್ಲೆ. ಎಷ್ಟ್ ದಿನ ಮಾಡಲ್ವ ಅಂತ? ಬರೀ ಅವತ್ತೇ ಮಾಡಿತ್ತಂತ? 9 ತಿಂಗಳು ಮಾಡಲ್ವೇನೋ ಮೋಷನ್ ಮಗು? ಅಷ್ಟೇ ಸರ್, 9 ವರ್ಷ ಆಗಿತ್ತು, ನಮ್ಗೆ ಅದ್ರ ಬಗ್ಗೆ ಅನುಭವನೂ ಇಲ್ಲ. ಇವಾಗ ಯಾಕೆ ಅವ್ರ ಹತ್ರ ಹತ್ರ ಬರ್ತೀರಿ? 9 ತಿಂಗಳಲ್ಲ, ಒಂದು ಮೊದಲನೇ ತಿಂಗಳ ಯಾಕೆ ಬರ್ಲಿಲ್ಲ ನೀನು? ನೀನ್ ಯಾವ ನರ್ಸಿಂಗ್ ಹೋಮ್ ಹೋಗ್ಬೇಕು ಅನ್ನೋದು ಕೇಳಕ್ ಗೊತ್ತಾಗಲ್ಲ ನಿಂಗೆ? ನಾನು ಹೇಳಿಲ್ಲ ನನ್ ಗರ್ಭರಕ್ಷ ಮಾಡಿದೀವಿ ಅಂತ ಹೇಳಿಲ್ಲ. ಇವಾಗ ಏನ್ ಮಾಡೋದು ಹೇಳು, ಹೇಳು. ಅರ್ಥ ಆಯ್ತಾ? ಓಕೆ, ಎಷ್ಟ್ ತಗೊಂಡ್ರು ಬಿಲ್ಲು? ಈಗ 4.5 ಲಕ್ಷ ಮಾಡಿದೆ. ಏನಕ್ಕೆ 4.5 ಲಕ್ಷ? ICU ಚಾರ್ಜಸ್ ಅಂತ ಮಾಡಿದ್ದಾರೆ. 4.5 ಲಕ್ಷ ICU ಚಾರ್ಜಸ್? ಎಷ್ಟ್ ದಿನಕ್ಕೆ? 13 ದಿವಸ ಆಗ್ತಾ ಇದೆ. 13 ದಿವಸ ಆಗ್ತಾ ಇದೆ ಇವತ್ತಿಗೆ. ಯಾರ್ಗ ICU? ತಾಯಿಗ ಮಗುಗ? ಮಗುಗೆ. ಯಾರು ಡಾಕ್ಟರ್ ಅದರಲ್ಲಿ ಮೇನ್? ಸಂತೋಷ್ ಅಂತ, ಮಕ್ಕಳು ಡಾಕ್ಟರ್. ಸಾಲ ಎಷ್ಟಿದೆ ನಿಂಗೆ? ಸಾಲ ಇಲ್ಲ ಸರ್. ಇವಾಗ 4.5 ಲಕ್ಷ ಹೆಂಗ್ ಕಟ್ಟಿದೆ? ಇನ್ನ ಕಟ್ಟಿಲ್ಲ ಸರ್, ಮಗು ICU ಇದೆ. ಮಗು ಹೆಂಗ್? ಇವಾಗ ನಮ್ ಮಗು ನನ್ಗೆ ಬೇಕು ಅಂತ ಹೇಳು. ನಾನು ಹೇಳೋದೆಲ್ಲ ಕೇಳಿಸ್ಕೋ, ಒಂದು ಪೈಸಾ ದುಡ್ಡು ಕಟ್ಟಬೇಡ. ನೀವು ನಾರ್ಮಲ್ ಆಗ್ತಾ ಇರೋ ಮಗುನ ಸಿಜೇರಿಯನ್ ಮಾಡಿ ತೆಗೆದಿದ್ರಲ್ಲ, ನನ್ನ ಮಗು ನನಗೆ ಬೇಕು ಅಂತ ಹೇಳು.
ಅದು ಎಷ್ಟು ಕೇಸ್ ಆದ್ರೂ ಪರವಾಗಿಲ್ಲ, ನೀನ್ ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ನಿನಗೆ ಯೋಗ್ಯತೆ ಇದೆಯನಾ ಇಲ್ಲ, ನಿಮ್ಮಂತ ಹೇಡಿಗಳ ಹಿಂದೆ ನಾನು ಸುತ್ತಕ್ಕೆ ನನಗೆ ಇಷ್ಟ ಇಲ್ಲ, ಹೋರಾಟ ಇಲ್ಲ, ನಿನ್ನ ಮಗು ನಿನ್ ಕಾಪಾಡ್ಕೊಳಕ್ಕೆ ಯೋಗ್ಯತೆ ಇಲ್ಲದವನು ನೀನು. ನಿನಗೆ ನಾನ್ ಯಾಕೋ ಜ್ಞಾಪಕ ಬರ್ತೀನಿ ಇವಾಗ ಎಲ್ಲ ಮುಗಿದ ಮೇಲೆ ಕತ್ತೆ, ಕೊಬ್ಬು ನಿಮ್ಮ ಹತ್ರ ದುಡ್ಡಿರುತ್ತಲ್ಲ ಆ ಕೊಬ್ಬು ಆಟ ಆಡಿಸುತ್ತೆ. ಯಾರನ್ನ ನಂಬಬೇಕು ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಬಡ್ಕೋತಾ ಇದೀವಿ ನಾವು ಫೇಸ್ಬುಕ್ ಅಲ್ಲಿ. ತುಂಬಾ ಡೇಂಜರ್, ತುಂಬಾ ಡೇಂಜರ್, ಇವರು ನಿಮ್ಮನ್ನ ತಿಂದಾಕ್ಬಿಡ್ತಾರೆ ಅಂತ ಬಡ್ಕೋತಾ ಇದೀವಿ ನಮ್ ಕೆಲ್ಸಗಳು ಬಿಟ್ಟು. ಆದ್ರೂ ನಿಮ್ಗೆ ರಾತ್ರಿ ಎಲ್ಲ ಫೋನ್ ಮಾಡಿದ್ಯಾ ನೀನು? ಮಲಗೋ ಕೂಡ ಬಿಡಲ್ಲ ನೀನು. ಅವನ್ ಯಾವ್ರ ದುಡ್ಡು ಕೇಳಿದ್ರೆ ಲಬ 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 ಕೊಡ್ತೀರಿ ನೀವು ಕಂಟಿನ್ಯೂಸ್ ಫೋನ್. ಏನ್ ಹಿಂಗ್ ಮಾಡ್ತಾ ಇದ್ದೀನಿ ಇವನು ಅಂತ ನೋಡಿದ್ರೆ ದೊಡ್ಡ ಕತೆ ಮಾಡಿ ಇಟ್ಕೊಂಡಿದ್ಯಾ ನೀನ್ ಹಿಂದೆ? ಏನ್ ಕೆಲಸ ಮಾಡ್ತೀಯ? ಸರ್ ಇದು ಮಿಷಿನ್ ಬರುತ್ತಲ್ಲ ಸರ್, ಪವರ್ ಟೆಕ್ ರಿಪೇರಿ. ಅವ್ರು ದುಡ್ಡು ತಗೊಂಡಿರೋದ್ರಲ್ಲೇ ಗೊತ್ತಾಗತ್ತೆ ಇದು ದೊಡ್ಡ ಸ್ಕ್ಯಾಮ್ ಅಂತ. ನಾಚಿಕೆ ಗೆಟ್ಟವರು. ಏಯ್ ನೀವು ಮಿಷಿನ್ ಮಾಡೋರು ನಿಮ್ಗೆ ಗೊತ್ತು, ಏ ಮಿಷಿನ್ ಮಾಡಿ ಕೊಡ್ತಿರಲ್ಲ ನೀವು, ಅದೊಂದು 5 ಲಕ್ಷ ರೂಪಾಯಿ ಮಿಷಿನ್ ಅಂತ ಇಟ್ಕೋ. ನಿಮ್ಗೆ ಆ ಮಿಷಿನ್ ಕೆಲಸ ಮಾಡ್ತಿದ್ರೆ ದುಡ್ಡು ತಗೊಳಕ್ ಮನ್ಸು ಬರ್ತೇನಾ? ಮತ್ತೆ ಇವ್ರಿಗೆ ಹೆಂಗೋ ಮನ್ಸು ಬರುತ್ತೆ ಮಗು ಜೀವಂತ ಸರಿ ಮಾಡಿ ಕೊಡೋದು ಇಂಪಾರ್ಟೆಂಟ್. ಆಲ್ರೆಡಿ ಬಿಲ್ ಮಾಡಿ ಕೂತಿದ್ದಾರೆ ಇವರು. 5 ಸ್ಟಾರ್ ಅಲ್ಲ 7 ಸ್ಟಾರ್ ಹೋಟ್ಲಲ್ಲೂ ಅಷ್ಟು ಬಿಲ್ ಬರಲ್ವಲ್ಲು. ಹೇಡಿರ್ಗಳು ನೀವು, ನರಸತ್ತವರು, ಅದಕ್ಕೆ ನಿಮ್ಮನ್ನ ಆಟ ಆಡಿಸ್ತಾ ಇದಾರೆ ಇವರು. ಒಂದು ಫೈಟ್ ಇಲ್ಲ, ನನಗೆ ಫೋನ್ ಮಾಡಿದಷ್ಟು ಎನರ್ಜಿ ಅವ್ರ ಹತ್ರ ಮಾತಾಡಕ್ಕಿಲ್ವೇ ನಾನು ನಿನ್ಗೆ? ನನ್ನ ಮಗುನ ಯಾಕೆ ಸಿಸೇರಿಯನ್ ಮಾಡಿದ್ರಿ? ನೀವ್ ಹೇಳಿದ್ರಿ ಮಗು ಮೋಷನ್ ತಿಂದ, ಎಲ್ಲ ಸುಳ್ಳು ಸುಳ್ಳು ಸುಳ್ಳು. ಹೋಗ್ಲಿ, ಹೋರಾಟ ಮಾಡ್ತೀರಿ ಅಂದ್ರೆ ನಾವೇ ಅಲ್ಲಿ ಬಂದು ಹೋರಾಟ ಮಾಡಿ ಸಾಯ್ಬೇಕು. ನಿಮ್ಗೆ ಯೋಗ್ಯತೆ ಇಲ್ಲ, ಬೇಡ ಬಿಟ್ಬಿಡಿ ಸಾರ್ ಅಂತ ಹೇಳ್ತೀರಿ ನೀವು. ಅಂತವ್ರು ನೀವು, ನಮ್ ದೇಶ ಹೆಂಗ್ ಉದ್ದಾರ ಆಗುತ್ತೆ? 10,000 ಕೊಟ್ರೆ ಡಿಲಿವರಿ ಮಾಡೋರು ಇದಾರೆ, ದಾದಿಯರಿದ್ದಾರೆ. 10,000 ಅಲ್ಲಿ 5,000 ಹಳ್ಳಿಗಳಲ್ಲಿ, ಇದು ನಮ್ಮ ಅಂಡಮಾನ್ ಕಾಡುಗಳಲ್ಲಿ 1 ಕಿಲೋ ಅಕ್ಕಿ 1 ಬಾಳೆಹಣ್ಣಿಗೆ ಡಿಲಿವರಿ ಮಾಡ್ತಾರೆ. ಧಾರಾವಿ ಸ್ಲಮ್ ಮುಂಬೈಯಲ್ಲಿ 1 ಬಾಳೆಹಣ್ಣು 1 ವಡಾಪಾವ್ಗೆ ಡಿಲಿವರಿ ಮಾಡಿಕೊಡ್ತಾರೆ. ಅಂತ ಸುಲಭವಾದ ಕ್ರಿಯೆಯನ್ನ ಇವರು ಹಣ ಮಾಡೋ ಖಜಾನೆ ಮಾಡಿಟ್ಕೊಂಡಿದ್ದಾರೆ. ಸರ್ವ ನಾಶ ಆಗೋಗ್ತಾರೆ ಹಿಂಗ್ ಮಾಡಿದ್ರೆ ಅವರು, ಯಾಕಂದ್ರೆ ಪ್ರತಿಜ್ಞೆ ಮಾಡಿ ಡಾಕ್ಟರ್ ಆಗಿ ಬಂದಿದ್ದಾರೆ. ಹೆಸರು ಹೇಳಿದ್ರೇನೆ ವಾಮಿಟ್ ಆಗುತ್ತೆ. ಮಗುಗೆ ನಿನಗೆ ಜೀವಂತ ಕೊಟ್ರೆ ಸರಿ, ಮಗುಗೆ ಏನಾದ್ರೂ ತೊಂದ್ರೆ ಆದ್ರೆ ಅವ್ರ ರಿಜಿಸ್ಟರ್ಸ್ ಎಲ್ಲ ತೆಗಿ. ಅದೆಷ್ಟು ನಾರ್ಮಲ್ ಮಾಡಿದ್ದಾರೆ, ಎಷ್ಟು ಸಿಜೇರಿಯನ್ ಮಾಡಿದಾರೆ. ಹಾಸ್ಪಿಟಲ್ ಮಾತ್ರ ನೀನ್ ಬಿಡ್ಬೇಡ, ಲೀಗಲ್ ಆಗಿ ಹೊರಾಡು ಆಯ್ತಾ? ಹೇಡಿ ತರ ಇದ್ರೆ ನನ್ನ ಹತ್ರ ಲೈಫ್ ಲಾಂಗ್ ಬ್ಲಾಕ್ ಮಾಡ್ಬಿಡ್ತೀನಿ ನಿನ್ನ. ಅಸಹ್ಯದವನೇ, ಅಂತ ಮಗುನ್ ಕಾಪಾಡ್ಕೊಳಕ್ ಆಗಲ್ಲ ನಿನಗೆ. ಈಗ ಜ್ಞಾಪಕ ಬಂದೇನೋ ನಾನು, ಯಾರು ಸಿಗ್ಲಿಲ್ವೇನೋ? 9 ತಿಂಗಳ ಕತ್ತೆ ಕಾಯ್ತಿದ್ಯಾನೋ ನೀನು? ಯಾವ ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ ನಿನಗೆ? ಅಷ್ಟು ನಿರ್ಗತಿಕನೇನೋ ನೀನು. ಹೋಗಿ ಆ ಸೆಂಟ್ ಜಾನ್ಸ್, ಸೆಂಟ್ ಮಾರ್ಥಾಸು ಅದಕ್ಕಾದ್ರೂ ಹೋಗ್ಬಾರ್ದೇನೋ? ಪ್ರಾಮಾಣಿಕತೆ ಇದೆ, ಉಳಿದಿದೆ ಅಲ್ಲಿ ಸ್ವಲ್ಪ ಆದ್ರೂ. ನಿಮಗೆ ಕೊಬ್ಬು ಕಣ, ನಿಮ್ಗೆ 5 ಸ್ಟಾರ್ ಹೋಟೆಲ್ ತರ ಇರಬೇಕು ಹಾಸ್ಪಿಟ್ಲ್. ಹಾಸ್ಪಿಟ್ಲ್ ಹಾಸ್ಪಿಟ್ಲ್ ತರ ಇರಬಾರ್ದು ನಿಮ್ಗೆ. ಮೆಕ್ಕಾಲ್ ವೇಟ್ ತಿಂದಿದ್ಯಂತೆ. ಎಷ್ಟು ಕೊಬ್ಬಿದ್ರೆ ಅವ್ರು ನಿನ್ ಹೆದರಿಸಿ ಸಿಜೇರಿಯನ್ ಮಾಡ್ತಾರೆ? ಸಿಜೇರಿಯನ್ ಮಾಡ್ತಾರೆ 8 ತಿಂಗಳಿಗೆ? ಏ ಹಳೆ ಕಾಲದ ದಾದಿಯರ್ನ ಕೇಳು, 7ನೇ ತಿಂಗಳು ಹುಟ್ಟ ಮಗು ಬದುಕತ್ತೆ, 9ನೇ ತಿಂಗಳು ಹುಟ್ಟ ಮಗು ಬದುಕತ್ತೆ. ಈ 7 ಮತ್ತೆ 9 ನಡುವೆ 8ನೇ ತಿಂಗಳಲ್ಲಿ ಅದು ಏನು ಟೆಕ್ನಿಕ್ ಇರುತ್ತೋ ತಾಯಿ ಮಗು ನಡುವೆ, ಅಷ್ಟು ಬೇಗ ಬಿಟ್ಕೊಡೋದಿಲ್ಲ. ಇಷ್ಟ ಬಂದಂಗ ಸಿಜೇರಿಯನ್ ಮಾಡಿ ತೆಗಿತಾ ಇದಾರೆ. ಮಾರ್ಕೆಟ್ಗೆ ಹೋದ್ರೆ ನೀವು ದುಡ್ಡು ಕೊಟ್ಬಿಟ್ಟು ನನಗೆ ಮರದಲ್ಲೇ ಹಣ್ಣಾಗಿರೋ ಮಾವು ಬೇಕು ಅಂತ ಕೇಳ್ತೀರಿ ಮಾವಿನ ಹಣ್ಣು ಅಂಗಡಿಯವನ್ನ. ನಮ್ಗೆ ಮೊದ್ಲೇ ಕಿತ್ತು ಹಣ್ಣಾಗಿರೋದು ಬೇಡ ಅಂತೀರಿ ನೀವು. ನಿಮ್ ಮಕ್ಕಳನ್ನ ಮಾತ್ರ ಮೊದ್ಲೇ ಕಿತ್ತು ಬಿಸಾಕ್ತಾ ಇದೀರಿ ನೀವು. ಎಷ್ಟು ವಿಲು ವಿಲ ಒದ್ದಾಡಿರುತ್ತೋ ರಿಸರ್ಚ್ ಮಾಡು. ಸಿಜೇರಿಯನ್ ಮಾಡಿದಾಗ ಮಗು ಹೆಂಗ್ ಒದ್ದಾಡತ್ತೆ ಅಂತ ಗೂಗಲ್ ಮಾಡು, ಗೊತ್ತಾಗತ್ತೆ ನಿನ್ಗೆ. ಬಾಯ್ ಬಾಯ್ ಬಡ್ಕೋತಾ ಇದೀವಿ ನಾವು ಪ್ರತಿನಿತ್ಯ ಸಿಜೇರಿಯನ್ ವಿರುದ್ಧ. ಯಾವ್ದದ್ ನರ್ಸಿಂಗ್ ಹೋಮ್ ಹೇಳೋ? ಮದರ್ ವುಡ್. ಮದರ್ ವುಡ್ಡ, ಮರಗಟ್ಟೋಗಿರೋ ಮದರ್ ಅಂತ ಅರ್ಥ. ಅಂದ್ರೆ ತಾಯಿ ಮರಗಟ್ಟೋಗಿದೆ ಅಂತ ಅರ್ಥ ಮದರ್ ವುಡ್ ಅಂದ್ರೆ. ಇವಾಗ ಹೇಳೋ ಕರೆಕ್ಟ್ ಆಗಿ ನನಗೆ ಕಂಡೀಷನ್ ಏನಾಗಿದೆ ಮಗುದು ಅಂತ. ಅದೇ ಸರ್, ಮಗು ಹೊಟ್ಟೆ ಊಟ ಜೀರ್ಣ
ಆಗಿರೋ ಆಮೆಂಟ್ ಆಗ್ತಾ ಇದೆ ಗ್ರೀನ್ ಕಲರ್ ಆಗಿ. ಆಯ್ತು, ಏನು ಆಗಲ್ಲ ಮಗು, ಬದುಕತ್ತೆ, ಚಿಂತೆ ಮಾಡ್ಬೇಡ. ಬಟ್ ನೀನೇನಾದ್ರೂ ಬಿಲ್ ಕಟ್ಟಿದ್ಯಾ, ನಿನಗೆ ಏನ್ ಮಾಡ್ತೀನಿ ಗೊತ್ತಿಲ್ಲ. ನಾನು ಆ ಮಗುನ ಉಳಿಸ್ಕೊಟ್ರೆ ನಿನ್ ಮನೆಗೆ ತಂದು 10 ವರ್ಷ ನೀನ್ ಆ ಮಗುಗೆ ಸಕ್ರಿ ಮಾಡ್ಬೇಕಾಗತ್ತೆ ಇವ್ರು ಮಾಡಿರೋ ಕೆಲ್ಸಕ್ಕೆ. ಅದ್ ಏನೋ ಒಬ್ಬ ರೈತನಗ್ ಗೊತ್ತು ಮರದಲ್ಲೇ ಹಣ್ಣಾಗ್ಬೇಕು ಅಂತ. ಒಂದು ಹಕ್ಕಿಗ್ ಗೊತ್ತು, ಹಕ್ಕಿ ಮರದಲ್ಲೇ ಹಣ್ಣಾಗೋವರೆಗೂ ಕಾಯತ್ತೆ, ಆ ಹಣ್ಣು ತಿನ್ನೋದಿಲ್ಲ. ಅದು ಈ ಕಪಟಿಗಳಿಗೆ, ಈ ಕ್ರೂರಿಗಳಿಗೆ ಎಲ್ಲ ಗೊತ್ತಾಗತ್ತದು. ನಿನ್ನ 9 ವರ್ಷ ಮಕ್ಕಳಿಲ್ಲ, ಇವಾಗ ಮಗು ಆಗಿದೆ, ಇದನ್ನ ನಾವು ಸೇಫ್ ಆಗಿ ಮಾಡ್ಕೊಡೋಣ ಅನ್ನೋದಿಲ್ವಲ್ಲೋ. ಈಗ ಯಾಕಪ್ಪ ಜ್ಞಾಪಕ ಬಂತ ಅವ್ರ ಹತ್ರ ನಿನಗೆ, ಹೇಳ. ಅಲ್ಲ ಈಗ ಜ್ಞಾಪಕ ಬಂತೇನೋ ನಿನಗೆ ಕತ್ತೆ, ಇಷ್ಟಿನ ಜ್ಞಾಪಕ ಬರ್ಲಿಲ್ಲ ನಿನ್ಗೆ? ಏನಾದ್ರೂ ಮಾಡಿ ನಿನಗೆ ಗೈಡ್ ಮಾಡ್ತೀವಲ್ಲೋ. ಗರ್ಭರಕ್ಷಾ ನಮ್ದು ತುಂಬಾ ಜನ ಡಾಕ್ಟರ್ಸ್ ಪಾಪ ಅದರಲ್ಲಿ ಫ್ರೀ ಆಗಿ ಎಲ್ಲಾರ್ಗೂ ಹೆಲ್ಪ್ ಮಾಡ್ತಾ ಇದಾರೆ. ಗರ್ಭಿಣಿಯರ್ನ 9 ತಿಂಗಳು ಅದ್ರಲ್ಲಿ ಸೇರಿಸ್ಕೊಂಡು ಏನ್ ತಗೋಬೇಕು, ಏನ್ ತಗೋಬಾರ್ದು, ಯಾವ ನರ್ಸಿಂಗ್ ಹೋಮ್ಗೆ ಹೋಗ್ಬೇಕು, ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು, ಯಾರ ದೇವ್ರು ಎಲ್ಲ ಹೇಳ್ಕೊತಾ ಇದ್ರು ನೀವು ಕೇಳ್ತಾ ಇಲ್ವಲ್ಲಪ್ಪ. ಡಾಕ್ಟರ್ ಹೆಸರೇನು? ಡಿಲಿವರಿ ಮಾಡಿದ್ದು ಡಾಕ್ಟರ್ ಲತಾ ಬಿಎಂ ಅಂತ. ಡಿಲಿವರಿ ಮಾಡಿದ್ದು ಡಾಕ್ಟರ್ ಲತಾ ಬಿಎಂ ಅಂತ. ಏನು ಲತಾ? ಲತಾ ಅಂತ. ಓಕೆ, ಒಂದ್ ಕೆಲಸ ಮಾಡ, ನನಗೊಂದು ರಿಪೋರ್ಟ್ ಕೊಡು. ಅಲ್ಲಿ ನಿನ್ ಕಣ್ ಮುಂದೆ ಯಾವ್ದಾದ್ರು ನಾರ್ಮಲ್ ಡೆಲಿವರಿ ಆಯ್ತಾ? ಓಕೆ, ನೀನು ಅಲ್ಲಿಗೆ ಹೋಗಕ್ ಮುಂಚೆ ಏನ್ ರಿಸರ್ಚ್ ಮಾಡಿದ್ದೆ? ಇಲ್ಲಿಗೆ ಹಾಕೋದೆ ನೀನ್ ಹೇಳು. ಡಾಕ್ಟ್ರು ಮಗು ಬಿ ಪಿ ಶುಗರ್ ಎಲ್ಲ ಇದೆ ವೈಫ್ಗೆ. ಯಾರಿಗೆ? ವೈಫ್ಗೆ. ಅದಕ್ಕೆ ನೀವು ಸ್ವಲ್ಪ ತುಂಬಾ ಕೇರ್ ಅಲ್ಲಿ ಇರ್ಬೇಕು. ಈ ತರ ಅಲ್ಲಿಗೆ ಹೋಗಿ ಸಿಕ್ಕಾಕೊಂಡ್ಯೋ? ಅದೇ ಸರ್, ಈ ತರ ಬಿ ಪಿ ಶುಗರ್ ಎಲ್ಲ ಇದೆ. ಅಲ್ಲಿಗೆ ಯಾಕೆ ಹೋದೆ? ಶೋಕಿ ನೋಡಿ ಹೋದ್ಯಾ? ಇಲ್ಲ ಸರ್, ಸೇಫ್ ಅಂತ ಹೇಳಿದ್ರು ಡಾಕ್ಟರ್. ಯಾವ ಡಾಕ್ಟರ್? ಯಾವ ಡಾಕ್ಟರ್ ಸೇಫ್ ಅಂತಿದ್ದು? ಅದೇ ಲತಾ ಅನ್ನೋರು. ಆಯ್ತು, ಅಮ್ಮ ಕಾಲರ್ ಹಿಡ್ಕೋ ಇವಾಗ. ಅಮ್ಮ ಹೆಂಗಮ್ಮ ಸೇಫ್? ಇವಾಗ ನನ್ನ ಮಗು ಸೇಫ್ ಮಾಡ್ಕೊಡು ಅಂತೇಳು. ಅಯೋಗ್ಯ ಇಡಫನ್.